ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ದಿಢೀರಂತ 10 ನಿಮಿಷದಲ್ಲಿ ಚಕ್ಲಿನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ, ಜೊತೆಗೆ ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟು ನಾನು ಒಂದು ಪಾತ್ರೆಗೆ 1 ಗ್ಲಾಸು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಅದೇ ಗ್ಲಾಸ್ ಅಳತೆಯಲ್ಲಿ 1/2 ಗ್ಲಾಸಷ್ಟು ಹುರಿಗಡಲೆ ತೊಗೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡಾಯಿತು. ಈಗ ನಾನು ಹುರಿಗಡಲೆ ಪೌಡ್ರನ್ನ ಈಗ ನಾನು ಚೆನ್ನಾಗಿ ಸಾಣಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಚಕ್ಲಿ ಮಾಡಬೇಕಾದ್ರೆ ಚಕ್ಲಿ ಮನೆ ಹೋಲಲ್ಲಿ ಸಿಕ್ಕಾಕೊಳ್ಳೋಕೆ ಶುರು ಆಗುತ್ತೆ ಹುರಿಗಡಲೆ ಏನಾದರೂ ಪೀಸ್ ಇದ್ದರೆ. ಅದಾದಮೇಲೆ 2 ಚಮಚ ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಚಕ್ಲಿ ಗರಿಗರಿಯಾಗಿ ಬರುತ್ತೆ. ಅದಾದಮೇಲೆ ನಾನು ಅಜ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ 1/2 ಚಮಚ ಅಜ್ವಾಯಿನ್ ಅಥವಾ ಓಂಕಾಳು, 1 ಚಮಚ ಜೀರಿಗೆ, ಹಾಗೆ 2 ಚಮಚದಷ್ಟು ನಾನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೆಣ್ಣೆ ಇಲ್ಲ ಅಂದರೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಬೆಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟು ಜೊತೆ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಹಿಟ್ಟನ್ನ ಹದವಾಗಿ ಕಲಸ್ಕೊಳ್ತಾ ಇದ್ದೀನಿ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ಸಾರಿ ಜಾಸ್ತಿ ಆಗೋ ಚಾನ್ಸಸ್ಸೂ ಇರುತ್ತೆ. ಸ್ವಲ್ಪನೇ ಹಾಕ್ಕೊಳ್ತಾ ಕಲಸ್ಕೊಂಡು ಹೋದರೆ ಹದವಾಗಿ ಕರೆಕ್ಟ್ ಗೊತ್ತಾಗುತ್ತೆ ನಿಮಗೆ. ಪೂರ್ತಿ ಗಟ್ಟಿಯಾಗಿನೂ ಕಲಸ್ಕೋಬಾರ್ದು, ಪೂರ್ತಿ ಮೆತ್ತಗೂ ಕಲಸ್ಕೋಬಾರ್ದು, ಮೀಡಿಯಮ್ ಆಗಿ ಕಲಸ್ಕೋಬೇಕು. ಕಾಮನ್ ಆಗಿ ಅಕ್ಕಿ ಹಿಟ್ಟು, ಹುರುಗಡಲೆ, ಕಡಲೆ ಹಿಟ್ಟು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಆರಾಮಾಗಿ ಪಟ್ಟಂತ 10 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಈಗ ಚಕ್ಲಿ ಹಿಟ್ಟು ರೆಡಿ ಆಯಿತು. ನೋಡಿ, ಈ ಥರ ಕಲಸ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಚಕ್ಲಿ ಮನೆಗೆ ಅಂಟ್ಕೊಂಡ್ಬಿಡುತ್ತೆ, ಹಾಗಾಗಿ ನಾನು ಎಣ್ಣೆನ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಈಗ ನಾನು ಚಕ್ಲಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಪೇಪರ್ ಶೀಟ್ ಮೇಲಾದರೂ ಹಾಕ್ಬೋದು ಅಥವಾ ಸ್ಟೀಲ್ ಪ್ಲೇಟ್ ಮೇಲಾದರೂ ಹಾಕ್ಕೋಬೋದು. ನಿಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ನೀವು ಚಕ್ಲಿ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಗರಿಗರಿಯಾಗಿರುತ್ತೆ. ಮೇನು ಕಡಲೆ ಹಿಟ್ಟು ಹುರಿಗಡಲೆ ಹಾಕಿರೋದ್ರಿಂದ. ನೋಡಿ, ನಾನು ಈ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರೇ ಇರೋ ಲೇಡೀಸ್ಗಂತೂ ಎಲ್ಲ ಒಬ್ಬರೇ ಮಾಡಬೇಕಾಗುತ್ತೆ. ಸೊ ಅಂಥವ್ರಿಗೆ ಆರಾಮಾಗಿ 10 ನಿಮಿಷದಲ್ಲಿ ಹಬ್ಬಗಳಲ್ಲಿ ಇಂಥ ದಿಢೀರ್ ಚಕ್ಲಿನ ಮಾಡ್ಕೊಂಡ್ಬಿಡ್ಬೋದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಟೈಮ್ ಟೀ ಸ್ನ್ಯಾಕ್ಸ್ ಜೊತೆಗೂ ಮಾಡಿಕೊಡ್ಬೋದು. ತುಂಬ ಬೇಗ ಆಗೋದ್ರಿಂದ ಏನೂ ಕಷ್ಟವೇ ಇಲ್ಲ ಇದರಲ್ಲಿ. ಪಟ್ ಅಂತ ಮಾಡಿಕೊಡ್ಬೋದು ಮಕ್ಕಳಿಗೂ. ಎಣ್ಣೆನ ಪೂರ್ತಿಯಾಗಿ ಕಾಯಿಸ್ಕೊಂಡು ನಾನು ಮೀಡಿಯಮ್ ಉರಿಲಿ ಇಟ್ಕೊಂಡು ಈಗ ಚಕ್ಲಿನ ಬೇಯಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚಕ್ಲಿ ಕಪ್ಪ ಕಪ್ಪಗಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ, ಸೀದ್ ಹೋಗ್ಬಿಡ್ತವೆ ಚಕ್ಲಿ ಎಲ್ಲ. ಸೊ ಚೆನ್ನಾಗಿ ಬೇಯಬೇಕು, ಟೇಸ್ಟ್ ಕೂಡ ಚೆನ್ನಾಗಿರಬೇಕು, ಗರಿಗರಿಯಾಗಿ ಬರಬೇಕು ಅಂದರೆ ನೀವು ಮೀಡಿಯಮ್ ಉರಿಲಿ ಇಟ್ಕೊಂಡೆ ಚಕ್ಲಿನ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಏನಾಗುತ್ತೆ ಅಂದರೆ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ಹಸಿ ಹಸಿ ಹಾಗೆ ಉಳಿಯುತ್ತೆ. ಜೊತೆಗೆ ಚಕ್ಲಿ ಕ್ರಿಸ್ಪಿ ಕೂಡ ಆಗೋದಿಲ್ಲ. ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇವೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಚಕ್ಲಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿ ಲಕ್ಷ್ಮಿ ಮುಂದೆ ಇಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಚಕ್ಲಿ ಹಿಟ್ಟನ್ನು ಕಲಸ್ಕೊಳ್ತೀವಲ್ಲ, ಅದೇ ತಕ್ಷಣವೇ ಚಕ್ಲಿ ಮಾಡ್ಕೋಬೇಕು, ನೆನೆಸಿಡೋದೇನು ಬೇಕಾಗಿಲ್ಲ. ಸೊ ಅದೇ ರೀತಿ ನಾನು ನೆಕ್ಸ್ಟ್ ಚಕ್ಲಿನೂ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೈಮ್ ಏನು ಬೇಕಾಗೋದಿಲ್ಲ, ಪಟ್ ಅಂತ ಮಾಡ್ಕೊಂಬಿಡ್ಬೋದು. ಒಂದೊಂದೇ ಗ್ಲಾಸ್ ಮಾಡ್ಕೊಂಡ್ರೆ ಆರಾಮಾಗಿ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಕೆಲವೊಬ್ಬರೆಲ್ಲ ಅಂದ್ಕೊಂಬಿಡ್ತಾರೆ ಚಕ್ಲಿ ಅಂದರೆ ದೊಡ್ಡ ಕೆಲಸ, ಅದು ಮಾಡೋಕ್ಕಾಗಲ್ಲ ಒಬ್ರಿಗೇನೆ ಅಂತ ಅಂದ್ಕೊಳ್ತಿರ್ತಾರೆ. ಹಾಗೇನಿಲ್ಲ, ಆರಾಮಾಗಿ ಪಟ್ ಅಂತ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಕೇವಲ 10 ನಿಮಿಷದಲ್ಲಿ ಯಾವ ರೀತಿ ದಿಢೀರ್ ಚಕ್ಲಿನ ಮಾಡ್ಕೋಬೋದು ಅಂತ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.